ಪಕ್ಷ ರಾಜ್ಯ ಸುತ್ತಬೇಕಾಗಿದೆ. ಇನ್ನು ಕೊಪ್ಪಳಕ್ಕೆ ಇನ್ನೂ ಎರಡು ಬಾರಿ ಬರ್ತೀನಿ. ಇನ್ನು ಪಂಚರತ್ನ ರಥಯಾತ್ರೆ ಯಲಬುರ್ಗಿಲಿ ಆಗಬೇಕಾಗಿದೆ, ಕನಕಗಿರಿಲಿ ಆಗಬೇಕಾಗಿದೆ, ಗಂಗಾವತಿಯಲ್ಲಿ ಆಗಬೇಕಾಗಿದೆ, ಕೊಪ್ಪಳದಲ್ಲಿ ಆಗಬೇಕಾಗಿದೆ. ಇನ್ನು ಎರಡನೇ ಸುತ್ತಿನಲ್ಲಿ ಈ ಭಾಗಕ್ಕೂ ಮತ್ತೆ ಪುನಃ ಕೆಲವರಿಗೇನು ಜವಾಬ್ದಾರಿ ಕೊಡ್ತಾ ಇದ್ದೇನೆ. ನನ್ನ ಜವಾಬ್ದಾರಿಯಲ್ಲಿ ಅವರು ತೇರ್ಗಡೆ ಆದರೆ ಅವರ ಒಂದು ಕಾರ್ಯಕ್ರಮಗಳಿಗೆ ನಾನು ಪುನಃ ಮತ್ತೆ ಸಂಗಣಕ ರೆಡ್ಡಿ ಆಗಿರ್ಬೋದು ಅಥವಾ ಇನ್ನಿತರ ಮುಖಂಡರುಗಳು ಕುಮಾರಸ್ವಾಮಿ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಈಗ ಕರಡಿ ಸಂಗಣ್ಣ ಅವ್ರದ್ದು ಹೇಳಿದ್ರಿ, ಕರಡಿ ಸಂಗಣ್ಣ ಅವರು ಮೊದಲು ಬಿಜೆಪಿಯಿಂದ ನಿಂತು ಸೋತಿದ್ರು. ಕೇಳಿ ಇಲ್ಲಿ ಕರಡಿ ಸಂಗಣ್ಣ ಅವ್ರದ್ದು ಹೇಳಿದ್ರಲ್ಲ, ಸೋತಂತ ವ್ಯಕ್ತಿಗೆ ಮತ್ತೆ ಮರುಜೀವ ಕೊಟ್ಟಿದ್ದೇ ಜನತಾದಳ. ಸೋತಂತ ವ್ಯಕ್ತಿಗೆ ಒಂದು ದಿನ ಎಲ್ಲ 24 ಅವರ್ಸ್ ನಿದ್ದೆಗೆಟ್ಟು ಹಳ್ಳಿಗಳ ಗ್ರಾಮ ವಾಸ್ತವ್ಯ ಅಂತ ಹೇಳಿ ಅವ್ರ ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಿ ಅವತ್ತು 350 ಕೋಟಿ ಕೊಪ್ಪಳದ ಅಭಿವೃದ್ಧಿಗೆ ಹಣ ಕೊಟ್ಟು ಪುನಃ ಅವ್ರನ್ನ MLA ಮಾಡಿದ್ವು ಜನತಾದಳ.